ನಮ್ಮ ರಿಪೋರ್ಟರ್ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೇನಿದು ಸಡನ್ಲಿ ISD ಅವರು ವಿಚಾರಣೆಗೆ ವಶಕ್ಕೆ ತೆಗೆದುಕೊಳ್ತಿದ್ದಾರೆ ಅನ್ನೋ ಸುದ್ದಿ? ಅಜಿತ್, ಏನು ಇವತ್ತು 8:40 ಸುಮಾರಿಗೆ DG ಆಫೀಸ್ ಅಲ್ಲಿ ಸಿಕ್ಕಂತಹ ಏನೇನೋ ಆದಿತ್ಯ ರಾವ್ನ ಅಲ್ಸರ್ಗೇಟ್ ಪೊಲೀಸರು ಮೆಡಿಕಲ್ ಚೆಕಪ್ ಗೆ ಕರ್ಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅಂದ್ರೆ ಅದನ್ನ ವಹಿಸಿದ್ವಿ ಅನ್ನುವಂತಹದನ್ನ ಅಲ್ಸರ್ಗೇಟ್ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತಹದ್ದು. ಅಂದ್ರೆ ಇಲ್ಲಿ ಅಲ್ಸರ್ಗೇಟ್ ಪೊಲೀಸರಿಂದ ಅದನ್ನು ವಿಚಾರಣೆಗೆ ಒಳಪಡಿಸುವಂತಹದ್ದು ಏನು ಇಲ್ಲ. ಹಾಗಾಗಿ ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಅಲ್ಸರ್ಗೇಟ್ ACP ಚಂದ್ರಶೇಖರ್ ಅವರು ಒಂದು ಖಾಸಗಿ ಕಾರಿನಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಒಪ್ಪಿಸಿದ್ದಾರೆ ಅನ್ನುವಂತಹದ್ದು. ಹಾಗಾಗಿ ಸುಮಾರು 1-1.5 ಗಂಟೆಗಳ ಕಾಲ NIA ಜೊತೆಗೆ ISD ಅಧಿಕಾರಿಗಳು ಅದನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಆದಿತ್ಯ ರಾವ್ನ ಹಿನ್ನೆಲೆ ಸಾಕಷ್ಟು ಪ್ರಕರಣಗಳಿಗೆ ಆತ ಭಾಗಿಯಾಗಿದ್ದ, ಜೊತೆಗೆ ಮಂಗಳೂರಿನಲ್ಲಿ ಆ ಒಂದು ಇನ್ಸಿಡೆಂಟ್ ಆದ ನಂತರ 2 ದಿನಗಳಿಂದ ಆತ ಎಲ್ಲಿದ್ದ, ಹೇಗೆ ಬಂದ ಅನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ISD ಅವರು ಈ ಒಂದು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸಾಮಾನ್ಯವಾಗಿ ಈ ರೀತಿಯಾದಂತ ಒಂದಿಷ್ಟು ಟೆರರಿಸ್ಟ್ ಅಂದ್ರೆ ಭದ್ರತೆಗೆ ಸಂಬಂಧಪಟ್ಟಂತೆ ಆಕ್ಟಿವಿಟಿಗಳು ಆದ ಸಂದರ್ಭದಲ್ಲಿ ISD ಅವರು ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ISD ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಜೊತೆಗೆ NIA ಅಧಿಕಾರಿಗಳು ಕೂಡ ಈ ಒಂದು ವಿಚಾರಣೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತಹದ್ದು. ಜೊತೆಗೆ ಈ ಮಧ್ಯೆ MS ರಾಮಯ್ಯದಲ್ಲಿ ಆದಿತ್ಯ ರಾವ್ಗೆ ಒಂದಿಷ್ಟು ಮೆಡಿಕಲ್ ಚೆಕಪ್ ಅನ್ನ ಮಾಡಿ ವಿಚಾರಣೆ ನಡೀತಾ ಇರುವಂತದ್ದು. ಸುಮಾರು 12:30 ಸುಮಾರಿಗೆ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳ ತಂಡ ಬೆಂಗಳೂರಿಗೆ ರೀಚ್ ಆಗುತ್ತೆ. ಅದಾದ ನಂತರ ಮಂಗಳೂರು ಪೊಲೀಸರಿಗೆ ಅವ್ರನ್ನ ವಹಿಸ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತಹದ್ದು. ಯಾಕೆಂದ್ರೆ ಈ ಹಿಂದೆ ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿ ಆತ ಕಾಣಿಸಿಕೊಂಡದ್ದಂತಾಗಿರುವಂತದ್ದು, ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಉಸಿ ಬಾಂಬ್ ಕರೆ ವಿಚಾರದ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನ ಇವರು ISD ಆಗ್ಲಿ NIA ಅಧಿಕಾರಿಗಳಿಗೆ ಕಲೆ ಹಾಕಿದ್ರು. ಅದಕ್ಕೆ ಪೂರಕವಾಗಿ ಏನಾದ್ರು ಮಾಹಿತಿಗಳು ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತಹದ್ದು. ಅಜಿತ್, ಧನ್ಯವಾದ ರಮೇಶ್ ನಿಮ್ಮ ಎಲ್ಲ ಮಾಹಿತಿಗಳು. ವಿಚಾರಣೆ ವಿಷಯದಲ್ಲಿ ಒಂದೇ ಒಂದು ಅಂಶವನ್ನು ನೆಗ್ಲೆಕ್ಟ್ ಮಾಡದಿರುವ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ಯಾವ ಅಂಶವನ್ನು ನೆಗ್ಲೆಕ್ಟ್ ಮಾಡದ ರೀತಿಯಲ್ಲಿ ತನಿಖೆ ನಡೆಸುವ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ISD ಅಧಿಕಾರಿಗಳಿಂದ ವಿಚಾರಣೆ ನಡೆಯುತ್ತೆ, ಜೊತೆಗೆ NIA ಅಧಿಕಾರಿಗಳಿಂದಲೂ ವಿಚಾರಣೆ ನಡೆಯುತ್ತೆ.